10 ಆಸ್ಪತ್ರೆಗಳನ್ನು ತೆರೆಯುವುದಕ್ಕಿಂತ ಒಂದು ಕ್ರೀಡಾಂಗಣ ತೆರೆಯುವುದು ಉತ್ತಮ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ನಿರ್ಮಲಾ ದೇವಿಯವರು ತಿಳಿಸಿದರು. ಪಟ್ಟಣದಲ್ಲಿ ಬುಧವಾರ ಶಾಲಾ ಶಿಕ್ಷಕರ ಇಲಾಖೆ, ಚಿತ್ರದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ, ಸರ್ರಮ್ಮಿ ಶಾಲೆ ಮೊಳಕಲ್ಮೂರು, ತಾಲೂಕು ದೈಹಿಕ ಶಿಕ್ಷಕರ ಸಂಘ ಮೊಳಕಲ್ಮೂರು ಇವರ ಸಂಯುಕ್ತಾಶ್ರಯದಲ್ಲಿ 24-25 ಸಾಲಿನ ತಾಲೂಕು ಮಟ್ಟದ 14 ಹಾಗೂ 17 ವರ್ಷದ ವಯೋಮಿತಿಯೊಳಗಿನ ಬಾಲಕ ಮತ್ತು ಬಾಲಕಿಯರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮಾತನಾಡಿದರು. ಕ್ರೀಡೆಯಿಂದ ಹೆಸರು, ಹಣ, ಅಂತಸ್ತು ಎಲ್ಲವನ್ನೂ ಗಳಿಸಬಹುದು. ಪ್ರಪಂಚದಲ್ಲಿ ಕ್ರೀಡೆಗೆ ಉನ್ನತ ಸ್ಥಾನ ನೀಡಲಾಗಿದೆ. ಶಿಕ್ಷಕರು ಕ್ರೀಡೆಯಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಸೂಕ್ತ ತರಬೇತಿ ನೀಡಬೇಕು ಎಂದು ಶಿಕ್ಷಕರಿಗೆ ಕಿವಿಮಾತು ಹೇಳಿದರು. ಈ ಬಾರಿ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತ ಪಟುಗಳು ಹೆಚ್ಚು ಪದಕ ಗಳಿಸಿದ್ದು ಸಾಧನೆಗೆ ಅಂಗವೈಕಲ್ಯ ಅಡ್ಡಿಯಾಗುವುದಿಲ್ಲ ಎಂದು ಸಾಬೀತು ಮಾಡಿದ್ದಾರೆ ಎಂದರು. ಇವತ್ತು ತಾಲೂಕು ಮಟ್ಟದ ಕ್ರೀಡಾಕೂಟ ಈಗಾಗಲೇ ಪ್ರೌಢಶಾಲೆಗಳ 2 ವಲಯಗಳು, ಪ್ರಾಥಮಿಕ ಶಾಲೆಗಳ 4 ವಲಯಗಳಲ್ಲಿ ಕ್ರೀಡಾಕೂಟಗಳು ನಡೆದಿದ್ದು ಅಲ್ಲಿ ವಿಜೇತರಾದಂತಹ ಎಲ್ಲ ತಂಡಗಳು ಇವತ್ತು ತಾಲೂಕು ಮಟ್ಟಕ್ಕೆ ಆಗಮಿಸಿದ್ದಾವೆ. ತಾಲೂಕು ಮಟ್ಟದ ಕ್ರೀಡಾಕೂಟದ ಈ ಒಂದು ಸಂದರ್ಭದಲ್ಲಿ ನಾನು ಕ್ರೀಡಾಪಟುಗಳಿಗೆ ಒಂದು ಕಿವಿಮಾತು ಹೇಳೋದೇನು ಅಂತ ಹೇಳಿದ್ರೆ, ಸಾಕಷ್ಟು ಗಣ್ಯಮಾನ್ಯರು ತಮ್ಮ ಭಾಷಣದಲ್ಲಿ ತಿಳಿಸಿದ್ದಾರೆ, ಆರೋಗ್ಯವೇ ಭಾಗ್ಯ, ಸ್ವಸ್ಥ ದೇಹ ಸ್ವಸ್ಥ ಮನಸ್ಸು ಅಂತಕ್ಕಂಥ ಮಾತುಗಳನ್ನ ನಾವು ಅವಾಗವಾಗ ಮಾತಾಡ್ತಾ ಇರ್ತೀವಿ. 10 ಆಸ್ಪತ್ರೆಗಳನ್ನ ತೆರೆಯೋದಕ್ಕಿಂತ ಒಂದು ಕ್ರೀಡಾಂಗಣ ತೆರೆಯೋದು ಕೂಡ ಲೇಸು ಅಂತಕ್ಕಂಥ ಮಾತು ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಇವರೆಲ್ಲ ಮಾತುಗಳ ಉದ್ದೇಶ ಇಷ್ಟೇ, ಕ್ರೀಡೆ ಕ್ರಿಯಾಶೀಲ ಜೀವನಕ್ಕೆ ತುಂಬಾ ಸಹಕಾರಿ. ಹಾಗಾಗಿ ಪಠ್ಯದ ಜೊತೆಗೆ ಸಹಪಠ್ಯದಲ್ಲಿ ಪ್ರಥಮ ಸ್ಥಾನ ಕ್ರೀಡಾಕೂಟ. ಕ್ರೀಡಾಕೂಟದಲ್ಲಿ ಪ್ರತಿಯೊಂದು ಮಗು ಕೂಡ ಭಾಗವಹಿಸಿದ್ರೆ ಈ ಎಲ್ಲ ಮಾತುಗಳು ಕೂಡ ನಮಗೆ ಅರ್ಥ ಅನ್ವಯ ಮಾಡಿಕೊಂಡು ಅದೇ ಒಂದು ಮಾತಿಗೆ ಅರ್ಥವನ್ನ ತಂದುಕೊಡ್ಲಿಕ್ಕೆ ಎಲ್ಲರಿಂದ ಸಹಕಾರ ಆಗುತ್ತೆ. ಪ್ರತಿ ಕ್ರೀಡಾಪಟುವಿನ ಭಾವಚಿತ್ರದೊಂದಿಗೆ ಇಲ್ಲಿ ತಮಗೆ ಸ್ಫೂರ್ತಿ ಬರುವ ನಿಟ್ಟಿನಲ್ಲಿ ಕ್ರೀಡಾಂಗಣವನ್ನ ಸಜ್ಜುಗೊಳಿಸಲಾಗಿದೆ. ಬರೀ ಕ್ರೀಡಾಕೂಟದಲ್ಲಿ ನಾನು ನೋಡ್ತಾ ಇದ್ದೀನಿ, ಅವಾಗಿಂದ ಯಾವ ಭಾಷಣವನ್ನು ಕೂಡ ಮಕ್ಕಳು ಕೇಳಿಸ್ಕೊಂಡಿಲ್ಲ, ಕ್ರೀಡೆಯಲ್ಲೇನೆ ಭಾಗವಹಿಸಿದಾರೇನೋ ಅನ್ನೋ ಮಟ್ಟಿಗೆ ವಾತಾವರಣ ಕಂಡು ಬರ್ತಾ ಇದೆ. ವಾಕ್ ಮಾಡ್ಕೊಂಡೇ ತಮ್ಮ ಎಲ್ಲ ಗಣ್ಯರ ಮಾತುಗಳನ್ನ ತಾವು ಕೇಳಿಸ್ಕೊಂಡಿದ್ರಿ, ಅದನ್ನ ಚಾಚು ತಪ್ಪದೆ. ಇದೇ ಸಂದರ್ಭದಲ್ಲಿ ಗ್ಯಾಲಕ್ಸಿ ಲೈಫ್ ಸ್ಕೂಲ್ ಆಡಳಿತಾಧಿಕಾರಿಯಾಗಿರುವ ಕರುನಾಡ ಜಿಯಾವುಲ್ಲಾ ಮಾತನಾಡಿ, ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಮಕ್ಕಳು ಕ್ರೀಡಾ ಮನೋಭಾವದಿಂದ ಆಡಬೇಕು, ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಬೇಕು ಎಂದು ತಿಳಿಸಿದರು. ಅವಿಭಾಜ್ಯ ಅಂಗ ಕ್ರೀಡೆ ಇಲ್ದಿದ್ರೆ ಸಾಕಷ್ಟು ಒಂದು ಮೆಂಟಲಿ ಫಿಸಿಕಲಿ ಎಲ್ಲ ಸಾಕಷ್ಟು ಕಷ್ಟಗಳು ಬರ್ತವೆ. ಹಾಗಾಗಿ ಎಲ್ಲರೂ ಕೂಡ ಕ್ರೀಡೆಯ ಬಗ್ಗೆ ಸಾಕಷ್ಟು ಒಲವು ಕೊಡಬೇಕು. ಈಗ ನೋಡಿದ್ರಲ್ಲ, ಲಾಸ್ಟ್ ಟೈಮ್ ಎಲ್ಲ ಕೊರೋನಾ ಬಂತು, ಅದಕ್ಕಿಂತ ಮುಂಚೆ ಸಾಕಷ್ಟು ರೋಗ ರುಜಿನಗಳು ಬಂದವು, ಅವೆಲ್ಲ ಮಾಯ ಆಗ್ಬೇಕು. ಅವೆಲ್ಲ ನಾವೆಲ್ಲ ಗಟ್ಟಿಮುಟ್ಟಾಗಿರ್ಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಕ್ರೀಡೆ ಕಡೆ ಸಾಕಷ್ಟು ಒಲವು ಕೊಡಬೇಕಾಗುತ್ತೆ. ಹಾಗಾಗಿ ಏನೆಲ್ಲ ನಾವು ಈಗ ಈ ಸರಮಿ ಶಾಲೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ, ಚಿತ್ರದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಹಾಗೂ ಬಹಳ ಅತ್ಯುತ್ತಮವಾಗಿ ನನಗೆ ಬಹಳ ಇಷ್ಟ ಆಗ್ತಾ ಇದೆ. ನಾನು ಕೂಡ ಒಬ್ಬ ಗ್ಯಾಲಕ್ಸಿ ಶಾಲೆ ಮ್ಯಾನೇಜ್ಮೆಂಟ್, ಹಾಗಾಗಿ ನಾನು ಒಬ್ಬ ಶಾಲೆ ಮುಖ್ಯಸ್ಥನಾಗಿ ಮತ್ತೊಂದು ಶಾಲೆ ಬಗ್ಗೆ ನಾನು ಹೊಗಳಿಕೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಸರಮಿ ಶಾಲೆಯಲ್ಲಿ ಸಾಕಷ್ಟು ವಿಶೇಷಗಳಿರ್ತವೆ ಅಂತ ಹೇಳ್ತಾರೆ. ಇಲ್ಲಿ ಶಿಕ್ಷಕಿಯರು ಸಾಕಷ್ಟು ಶ್ರಮಪಟ್ಟು, ಏನು ದೈಹಿಕ ಶಿಕ್ಷಕರು ಏನಿದ್ದಾರೆ, ನಮ್ಮೆಲ್ಲ ಮೊಳಕಲ್ಮೂರು ತಾಲೂಕು ಮಟ್ಟದ ದೈಹಿಕ ಶಿಕ್ಷಕರು ಏನಿದ್ದಾರೆ ಅವರೆಲ್ಲ ಒಳಗೊಂಡು. ಅದೇ ರೀತಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾದ ಈರಣ್ಣ ಮಾತನಾಡಿ, ಕ್ರೀಡೆಯಿಂದ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು, ಮಕ್ಕಳು ಕ್ರೀಡೆಯಲ್ಲಿ ಹೆಚ್ಚು ಪಾಲ್ಗೊಳ್ಳಬೇಕು, ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳೆಯಬೇಕು ಎಂದರು. ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಯಾವುದೇ ಒಂದು ಜೀವನದಲ್ಲಿ ಸೋಲನ್ನ ಬಹಳ ಸುಲಭವಾಗಿ ಒಪ್ಪಿಕೊಳ್ತಾರೆ. ಯಾಕಂದ್ರೆ ಯಾರು ಒಬ್ಬ ವ್ಯಕ್ತಿ ಸಾಧಿಸಲೆಂದು ಹೊರಟವನು ಸೋಲಿಗೆ ಎದುರಬಾರದು, ಸೋಲಿಗೆ ನಾವು ಎದುರಬಾರದು. ಒಮ್ಮೆ ಸೋತ ನಂತರ ಗೆಲುವಿನ ದಾರಿ ಮಾತ್ರ ನಾವು ಬಿಡಬಾರದು. ಸಾಧನೆ ಸೋಲಿಲ್ಲದೆ ನಮಗೆ ದೊರಕುವುದಿಲ್ಲ, ಸಾಧನೆ ಸೋಲಿಲ್ಲದೆ ನಮಗೆ ಸಿಗುವುದಾದರೆ
ಎಲ್ಲರಲ್ಲೂ ಸಹ ಸಾಧಕರೇ ಇರ್ತಿದ್ರು. ಹಾಗಾಗಿ ನಾವು ಜೀವನದಲ್ಲಿ ಅತಿ ಸುಲಭವಾಗಿ ಸೋಲುಗಳಿಗೆ ಬಲಿಯಾಗ್ತಾ ಇದೆ ಇವತ್ತು ಸಮಾಜದಲ್ಲಿ. ಹಾಗಾಗಿ ನಾವು ಆ ಸೋಲುಗಳನ್ನ ನಮ್ಮ ಜೀವನದಲ್ಲಿ ಮೆಟ್ಟಿಲುಗಳಾಗಿ ಮಾಡಿಕೊಂಡು ಅದನ್ನ ಅಂತಂತವಾಗಿ ಮೇಲಕ್ಕೆ ಹೋಗಂತ ಸಂದರ್ಭಗಳು ಸಹ ನಮ್ಮ ಜೀವನದಲ್ಲಿ ರೂಪಿಸಿಕೊಳ್ಬೇಕಾಗ್ತದೆ. ನಮಗೆ ಬಹಳ ಮುಖ್ಯವಾಗಿ ಸಾಧ್ಯತೆಯಾದು ಅಸಾಧ್ಯತೆಯಾದು ಆ ಸಾಧ್ಯತೆ ಮತ್ತು ಅಸಾಧ್ಯತೆಗಳ ನಡುವಿನ ಒಂದು ವ್ಯತ್ಯಾಸವನ್ನ ತಿಳ್ಕೊಂಡಾಗ ನಾವು ಇಡೀ ಸಮಾಜದಲ್ಲಿ ನಮ್ಮ ಒಂದು ಸುಂದರವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳಕಾಗ್ತದೆ. ಇದೇ ಸಂದರ್ಭದಲ್ಲಿ ಸರ್ಎಂಇ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ವೆಂಕಟೇಶ್ ಮತ್ತು ಕೆಲ ಶಿಕ್ಷಕರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಜನ ಮಕ್ಕಳು, ತಾಲೂಕಿನ ಎಲ್ಲಾ ಶಾಲೆಗಳ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಶಿಕ್ಷಣ ಇಲಾಖೆ ಎಲ್ಲರೂ ಬಂದಿರತಕ್ಕಂಥ ನಮ್ಮೊಂದು ಶಾಲೆಗೆ ಇಂದು ಬಂದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರೆ ಅದು ನಮ್ಮ ಸೌಭಾಗ್ಯ ಎಂದು ನಾನು ಭಾವಿಸ್ತೇನೆ. ಮೊದಲನೇದಾಗಿ, ಎರಡನೇದಾಗಿ ಅವರೆಲ್ಲರಿಗೂ ನಾನು ಶಾಲೆಯ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಕರ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಚಪ್ಪಾಳೆ ಹೊಡೆಯಿರಿ ದಯವಿಟ್ಟು. ಎರಡನೇ ಮಾತು, ಶಿಕ್ಷಣ ಇಲಾಖೆಯ ಒಂದು ಅವರ ಒತ್ತಾಯದ ಮೇರೆಗೆ ಮತ್ತು ನಮ್ಮ ಒಂದು ವೈಯಕ್ತಿಕ ಆಸಕ್ತಿಯಿಂದ ನಾವು ಶಿಕ್ಷಣ ವಿದ್ಯಾರ್ಥಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ ಮತ್ತು ಶಿಕ್ಷಕರಿಗೆ ಒಂದು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಅದನ್ನು ತಾವೆಲ್ಲ ಸ್ವೀಕರಿಸಿ ಸಂತೋಷ ಪಡಬೇಕಾಗಿ ಎರಡನೇ ಮಾತು ಮುಗಿಸ್ತೇನೆ. ಇನ್ನು ಇನ್ನು ದೈಹಿಕ ಶಿಕ್ಷಣದ ಬಗ್ಗೆ ಹೇಳಲಿಕ್ಕೆ ಸಮಯ ಸಂದರ್ಭ ಇಲ್ಲ ಅಂತೇಳಿ ಭಾವಿಸ್ತಾ ಮುಂದಿನ ದಿನಗಳಲ್ಲಿ ಮಾತಾಡೋಣ ಅಂತೇಳಿ ನನ್ನ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಲೀಲಾವತಿ ಸಿದ್ದಣ್ಣರವರು ಅಧ್ಯಕ್ಷತೆ ವಹಿಸಿದರು. ಸಂದರ್ಭದಲ್ಲಿ ಮೊಹಮ್ಮದ್ ಕಾಸಿಂ, ಟಿಕೆ ಭರತ್ ಗ್ಯಾಸ್ ಮಾಲೀಕರು ಮೊಳಕಲ್ಮೂರು, ಅದೇ ರೀತಿ ಶಿಕ್ಷಕರಾದ ಜಾಕೀರ್ ಹುಸೇನ್, ಗಂಗಾಧರ್, ಅಬ್ರಾಹಂ, ಗುರು ಸಿದ್ದಪ್ಪ, ಮುಜಾಮಿಲ್, ಕೃಷ್ಣಮೂರ್ತಿ, ಪಾರ್ವತಮ್ಮ, ಸುನೀತಾ, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪಿಎಂ ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಲ್ಮೂರ್. Thanks for watching Read, Discuss and Debate with Editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.